ನ್ಯೂಸ್ ಫಸ್ಟ್ ನಾನು ಪ್ರತೀಕ್ಷಾ ಪ್ರತಿದಿನ ನಮ್ಮ ಜೀವನದಲ್ಲಿ ನಮಗಿರುವಂತಹ ಕೆಲಸದ ಒತ್ತಡ ನಮ್ಮ ಲೈಫ್ ಸ್ಟೈಲ್ ಹಾಗೂ ನಾವು ಸೇವಿಸುವಂತಹ ಆಹಾರ ನಮ್ಮ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ಅದೆಲ್ಲದರ ಪರಿಣಾಮ ನಾವು ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೇವೆ ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದೀವಿ ಹಾಗಾದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ್ರೆ ಏನು ಯಾರೆಲ್ಲ ಐವಿಎಫ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ಹಾಗೂ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆಶಾ ಎಸ್ ವಿಜಯ್ ಫೌಂಡರ್ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ ಮ್ಯಾಮ್ ವೆಲ್ಕಮ್ ಟು ಶೋ ವೆರಿ ಫಸ್ಟ್ ನಿಮಗೆ ಕೇಳಬೇಕು ಏನಾಗ್ತಿತ್ತು ಮುಂಚೆ ಎಲ್ಲ ಒಂದು ಹಾಸ್ಪಿಟಲ್ ಇರ್ತಿತ್ತು ಅದ್ರಲ್ಲಿ ಗೈನ ಕಾಲೇಜ್ ಒಂದು ಎಕ್ಸ್ಟ್ರಾ ಸೆಕ್ಷನ್ ಇರ್ತಿತ್ತು ಸೊ ಅಲ್ಲಿ ಹೋಗಿ ನಾವು ಗರ್ಭಧಾರಣೆ ಬಗ್ಗೆ ಆಗಿರ್ಬೋದು ಅಥವಾ ಗರ್ಭಧಾರಣೆಗೆ ಸಂಬಂಧಪಟ್ಟಂತ ಆಗಿರ್ಬೋದು ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ವಿ ಈ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಐ ವಿ ಎಫ್ ಟ್ರೀಟ್ಮೆಂಟ್ಗೇನೆ ಒಂದು ಹಾಸ್ಪಿಟಲ್ನ ಮಾಡಬೇಕು ಅನ್ನುವಂತಹ ಥಾಟ್ ಯಾಕೆ ಬಂತು ನಿಮಗೆ ಆ್ಯಕ್ಚುಲಿ ನಾನು ಫಸ್ಟು ಓಪನ್ ಮಾಡಿದ್ದು ನೀವು ಹೇಳ್ದಂಗೆ ಮಲ್ಟಿಸ್ಪೆಟಿ ಹಾಸ್ಪಿಟಲ್ ಏನೇ ಬಟ್ ಅಲ್ಲಿ ಎಲ್ಲ ತರಹದ ಪೇಷಂಟ್ಸು ಇದ್ದರು ಅದರಲ್ಲಿ ಗರ್ಭಧಾರಣೆ ಅವರು ಪ್ರೆಗ್ನೆನ್ಸಿ ಅವರು ಗೈನಕ್ ಪ್ರಾಬ್ಲಮ್ಸ್ ಅವರು ಸರ್ಜಿಕಲ್ ಇಶ್ಯೂಸ್ ಮೆಡಿಕಲ್ ಇಶ್ಯೂಸ್ ಆ ಥರ ಎಲ್ಲ ಕ್ಲಬ್ ಆಗ್ತಾ ಇತ್ತು ಅವಾಗ ನಾನು ನೋಡ್ತಿದ್ದಿದ್ದು ಫರ್ಟಿಲಿಟಿ ಇಶ್ಯೂಸ್ ಇನ್ಫರ್ಟಿಲಿಟಿ ಸಮಸ್ಯೆಗಳಿರುತ್ತಲ್ಲ ಸಂತಾನಹೀನತೆ ಅವ್ರು ಬಂದಾಗ ಅವ್ರು ತುಂಬ ಕಸಿವಿಸಿ ಪಡೋರು ಅಲ್ಲಿ ನಿಲ್ಲೋದಕ್ಕೆ ಆಮೇಲೆ ಅವ್ರಿಗೊಂದು ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ಡ್ ಅಟೆನ್ಷನ್ ಸಿಗ್ತಾ ಇರಲಿಲ್ಲ ಆಮೇಲೆ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಮುಂದೆ ನಿಂತ್ಕೊಂಡು ನನಗೆ ಮಗು ಆಗಿಲ್ಲ ಅಂತ ಹೇಳೋದಕ್ಕೆ ಅವ್ರು ತುಂಬಾ ಒಂಥರ ಹಿಂಜರಿತಿದ್ರು ಪಾಪ ಯೋಚನೆ ಮಾಡ್ತಾಯಿದ್ರು ಆಮೇಲೆ ನಾನು ಇನ್ಫರ್ಟಿಲಿಟಿ ಸರ್ವಿಸಸ್ಗೋಸ್ಕರ ಒಬ್ಬರನ್ನ ಬೇರೆ ಕಡೆ ರೆಫರ್ ಮಾಡಿದ್ದೆ ಬಟ್ ಅಲ್ಲ ಅವ್ರಿಗೇನೋ ತುಂಬ ನೋವಾಯಿತು ಅಂತ ಬಂದು ನನ್ನ ಮುಂದೆ ಹಸ್ಬೆಂಡ್ ವೈಫ್ ಕೂತ್ಕೊಂಡು ತುಂಬ ಹತ್ರ ಒಂದು ದಿವಸ ನೀವು ಬೇರೆ ಕಡೆ ಅಂತೂ ಕಳಿಸ್ಬೇಡಿ ಮಾಡಂಗಿದ್ರೆ ನೀವೇ ಮಾಡಿ ಇಲ್ಲಾಂದರೆ ನಾನು ಅಡಾಪ್ಷನ್ಗೆ ಹೋಗ್ತೀನಿ ಅಂತ ಅಷ್ಟು ಹತ್ರ ಸೊ ನನಗೆ ಅವಾಗ ಅನಿಸಿದ್ದು ಎಲ್ಲನೂ ಕ್ಲಬ್ ಮಾಡಿದ್ರೆ ನಾನು ಕರೆಕ್ಟಾಗಿ ಒಂದು ಅಟೆನ್ಷನ್ ಕೊಟ್ಟು ಆಗ್ತಾ ಇಲ್ಲ ಯಾವಾಗ ನಾವು ಇದಕ್ಕೋಸ್ಕರನೇ ಒಂದು ಆಗಿ ಒಂದು ಆರ್ಗನೈಸೇಷನ್ ಮಾಡ್ತೀವೋ ಅವಾಗ ಕಪಲ್ಸ್ಗೂ ಹೆಲ್ಪ್ ಆಗುತ್ತೆ ನಮ್ಮ ಡಾಕ್ಟರ್ಸ್ಗೂ ಕೂತ್ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿ ಒಂದು ಟೈಮ್ ಸಿಗುತ್ತೆ ಹಾಗಾಗಿ ಗರ್ಭಗುಡಿ ಹುಟ್ಕೊಳ್ತು ಒಂದು ಅದ್ಭುತ ಥಾಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನೀವೇ ಹೇಳಿದಾಗೆ ಟೈಮ್ಸ್ ಕನ್ಸೀವ್ ಆಗಿರೋರು ಮುಂದೆ ಹೋಗಿ ನನಗೆ ಮಗು ಆಗ್ತಿಲ್ಲ ಅಂತ ಹೇಳ್ಕೊಳ್ಳೋದು ಹಿಂಸೆ ಆಗುತ್ತೆ ಜೊತೆಗೆ ಈ ಗರ್ಭಗುಡಿ ಅನ್ನುವಂತಹ ಹೆಸರು ತುಂಬಾ ಯುನೀಕ್ ಆಗಿರುವಂತಹ ಹೆಸರು ಈ ಹೆಸರು ಈ ಥಾಟ್ ಹೇಗೆ ಬಂತು ಆಕ್ಚುಲಿ ಇದು ಮನುಷ್ಯನ ಮೈಂಡಿಂದ ಬರಲಿಲ್ಲ ಅನ್ಸುತ್ತೆ ನನಗೆ ದೈವ ಅನುಗ್ರಹ ಇತಿ ಹೆಸರಿಗೆ ಆಕ್ಚುಲಿ ಗರ್ಭಗುಡಿ ಅಂತ ನಾವು ದೇವಸ್ಥಾನದಲ್ಲಿ ಹೋದಾಗ ಒಂದು ಒಳಗಡೆ ಸೇಕ್ ಮೋಸ್ಟ್ ಸೇಕ್ರೆಟ್ ಪ್ಲೇಸ್ ಇರುತ್ತಲ್ಲ ಎಲ್ಲಿ ಮೂಲ ದೇವ್ರು ಇಟ್ಟಿರ್ತಾರೆ ಅದು ಗರ್ಭಗುಡಿ ಅಂತೀವಲ್ವ ವೆರಿ ಹೈ ಇನ್ ಸ್ಪಿರಿಚುಯಲ್ ಎನರ್ಜಿ ಅದು ಸೊ ಅಲ್ಲಿ ಕೂತು ನಾವು ತುಂಬಾ ಚೆನ್ನಾಗಿ ಪ್ರೇಮ್ ಮಾಡಿದಾಗ ನಮ್ದು ಆಸೆಗಳೆಲ್ಲ ನೆರವೇರುತ್ತೆ ಅಂತ ನಾವು ನಂಬಿರ್ತೀವಿ ಹೇಗೆ ನಾವು ಈ ಆರ್ಗನೈಸೇಷನ್ ಕಟ್ಟಿದ್ವಿ ಇದಕ್ಕೊಂದು ಹೆಸರು ಹೇಗಿರಬೇಕು ಅಂತಂದ್ರೆ ಯಾರು ಒಳಗೆ ಬಂದರೂ ಅವ್ರದ್ದು ಆಸೆ ನೆರವೇರಬೇಕು ಮತ್ತು ಈ ಪ್ಲೇಸು ತುಂಬ ಹೈಯನ್ ಎನರ್ಜಿ ಇರಬೇಕು ಅಂತ ನನಗನ್ನಿಸಿ ಆ ಥರ ಹುಡ್ಕೋಕೆ ಶುರು ಮಾಡಿದ್ವಿ ಆಮೇಲೆ ನಾನು ಗೈನಕಾಲಜಿಸ್ಟ್ ಆಗಿರೋದ್ರಿಂದ ನಾನು ನೋಡಿರೋದು ಈ ಗರ್ಭಕೋಶ ಅಂತಿದೆಯಲ್ಲ ಒಂದು ನೋ ಸಾ ಸಾಮಾನ್ಯ ಅಲ್ಲ ಯಾಕೆ ಗೊತ್ತಾ ನಾರ್ಮಲ್ ನಾನ್ ಪ್ರೆಗ್ನೆಂಟ್ ಅವ್ರಿಗೆ ಅದು ಎಷ್ಟಿರುತ್ತೆ ಅಂದರೆ ಏಯ್ಟಿ ಗ್ರಾಮ್ಸ್ ಇರುತ್ತೆ ಓಕೆ ಅಟ್ ದ ಟೈಮ್ ಆಫ್ ಡೆಲಿವರಿ ಅದು ನಾಲ್ಕು ಕೆ ಜಿ ಆಗಿರುತ್ತೆ ವಿತ್ ತ್ರೀ ಕೆ ಜಿ ಬೇಬಿ ಸೊ ಎಷ್ಟು ಮಿರಾಕಲಸ್ ಆರ್ಗನ್ ಅಂದರೆ ಅಲ್ಲಿ ಶಕ್ತಿ ಅನ್ನೋದು ಎನರ್ಜಿ ಅನ್ನೋದು ತುಂಬ ಇದೆ ಸೊ ಎರಡಕ್ಕೂ ನನಗೆ ರಿಲೇಟೆಡ್ ಅನ್ನಿಸ್ತು ಸೊ ಯಾರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಒಳಗೆ ಬಂದರೂ ಕೂಡ ಅವ್ರ ಆಸೆಗಳೆಲ್ಲ ನೆರವೇರಬೇಕು ಅಂತ ಒಂದಿದ್ರಿಂದ ತೆಗೆದ್ವಿ ತುಂಬಾ ಬಹಳ ಅದ್ಭುತವಾದಂತಹ ತುಂಬಾ ಜನ ಹೆಣ್ಮಕ್ಳಿಗೆ ಜೊತೆಗೆ ದಂಪತಿಗಳಿಗೆ ಇದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಇವತ್ತಿನ ಜನರೇಷನ್ ಅವರಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತು ಬಟ್ ಸ್ಟಿಲ್ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಈ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಮೊದಲಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಾದರೆ ಆಕ್ಚುಲಿ ನೀವು ಹೇಳಿದ್ದು ತುಂಬಾ ಸತ್ಯ ತುಂಬಾ ಜನ ಹೆಂಗಸರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ನಾನು ನಿನ್ನೆ ಒಂದು ಕಪಲ್ ನೋಡಿದೆ ಹತ್ತು ವರ್ಷ ಆಗಿದೆ ಒಂದು ಟೆಸ್ಟ್ ಮಾಡಿಸಿಲ್ಲ ಹೋಮ ಹವನ ಪೂಜೆ ಪುನಸ್ಕಾರ ಅಂತ ಕೂತಿದ್ದಾರೆ ಟೆನ್ ಇಯರ್ಸ್ ಆದಮೇಲೆ ಹಸ್ಬೆಂಡ್ದು ಸೆಮೆನ್ ಅನಾಲಿಸಿಸ್ ಮಾಡಿಸಿದಾಗ ಒಂದು ಸ್ಪರ್ಮ್ ಇಲ್ಲ ಅಂತ ಗೊತ್ತಾಗಿದೆ ಅಝೂ ಸ್ಪಮಿಯಾ ಅಂತ ಸೊ ಅಷ್ಟು ತಿಳುವಳಿಕೆ ಕಮ್ಮಿ ಇದೆ ಸೊ ನಾವು ಈ ಪ್ರೋಗ್ರಾಮ್ ಮೂಲಕ ಅವೇರ್ನೆಸ್ ಮೂಡಿಸೋದು ತುಂಬ ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲು ಗರ್ಭನಾಳದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಟ್ಯೂಬ್ಸಲ್ಲಿ ಬಟ್ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾನೆ ಇರ್ತಾರೆ ಗರ್ಭನಾಳ ಬ್ಲಾಕ್ ಆಗಿದ್ರೆ ಅವ್ರು ಖಂಡಿತ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದೇ ಇಲ್ಲ ಅವ್ರಿಗೆ ಐ ವಿ ಎಫೇ ಬೇಕು ಆಮೇಲೆ ಹಸ್ಬೆಂಡು ವೀರ್ಯಾಣುಗಳು ಕೌಂಟ್ ಮಾಡ್ಸಿರ್ತಾರೆ ತುಂಬ ಕಮ್ಮಿ ಇರುತ್ತೆ ಬಟ್ ಹೇಗೋ ಅದು ಇಂಪ್ರೂವ್ ಆಗ್ಬಿಡುತ್ತೆ ಅಂದ್ಬಿಟ್ಟು ವರ್ಷಗಟ್ಟಲೆ ಅವರು ಟ್ರೀಟ್ಮೆಂಟ್ ತಗೊಳ್ಳದೇ ಟ್ರೈ ಮಾಡ್ತಾ ಇರ್ತಾರೆ ಹಂಡ್ ಹಸ್ಬೆಂಡ್ ಕೌಂಟು ಮೊಟಿಲಿಟಿ ತುಂಬ ಕಮ್ಮಿ ಇರೋವಾಗ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ಐ ವಿ ಎಫ್ ಮೂಲಕ ಕನ್ಸೀವ್ ಆಗಬೇಕು ಆಮೇಲೆ ನಾನು ಲಾಸ್ಟ್ ವೀಕ್ ಒಂದು ಕೇಸ್ ನೋಡಿದೆ ಎರಡು ಮಕ್ಕಳಾಗಿದೆ ಎರಡು ಮಗು ಡೆತ್ ಆಗಿದೆ ಏನೋ ಬೇರೆ ಪ್ರಾಬ್ಲಮ್ಸ್ ಬಂದು ಫೀವರ್ ಬಂದು ಅಂಥವ್ರಿಗೆ ಟ್ಯೂಬ್ ಎಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಎರಡು ಆಗಿದ ತಕ್ಷಣ ಫ್ಯಾಮ್ಲಿ ಸಾಕು ಅಂತ ಅವ್ರಿಗೆ ನೆಕ್ಸ್ಟ್ ಇವಾಗ ಮಗು ಬೇಕು ಬಿಕಾಸ್ ಇವಾಗ ಮಕ್ಕಳಿಲ್ಲ ಸೊ ಅಂಥವ್ರಿಗೆ ಇದು ಐ ವಿ ಎಫ್ ವರದಾನ ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಪಡ್ಕೊಂಡು ಬೇಗ ತಪಾಸಣೆ ಮಾಡಿಕೊಂಡ್ರೆ ಅವ್ರ ಮನೇಲೂ ಕೂಡ ಒಂದು ಮುದ್ದಾದ ಮಗು ಆಗ್ಬಹುದು ಅಂತ ಇನ್ನು ಬಹುತೇಕ ದಂಪತಿಗಳಿಗೆ ಹಲವಾರು ಸಮಸ್ಯೆಗಳಿರುತ್ತೆ ಗರ್ಭಧಾರಣೆ ಕೇವಲ ಒಂದೇ ಸಮಸ್ಯೆ ಅಂತ ಹೇಳಲ್ಲ ತುಂಬಾ ಸಮಸ್ಯೆಗಳಿರುತ್ತೆ ಆ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಐ ವಿ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದ್ ಟ್ರೀಟ್ಮೆಂಟ್ ಅನ್ನೇ ತಗೊಳ್ಬಹುದಾ ಖಂಡಿತ ಎಷ್ಟೋ ಜನಕ್ಕೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅದನ್ನ ಟ್ರೀಟ್ಮೆಂಟ್ ಕೊಡ್ತೀವಿ ಶುಗರ್ ಕಾಯಿಲೆಯಿಂದ ಅವರು ಮಗು ಆಗ್ತಿರಲ್ಲ ಫಿಸಿಷಿಯನ್ ಅಪಾಯಿಂಟ್ಮೆಂಟ್ಸ್ ಇದೆ ಹಸ್ಬೆಂಡ್ಸ್ ಅಲ್ಲಿ ತುಂಬಾ ಸೆಮೆನ್ ಪ್ರಾಬ್ಲಮ್ಸ್ ಇರುತ್ತೆ ಆಂಡ್ರಾಲಜಿಸ್ಟ್ ಇದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಇದ್ದಾರೆ ನೀವು ಸುಮಾರು ಸಲ ನೋಡಿರ್ಬೋದು ಸ್ಕ್ಯಾನ್ ಮಾಡಿದಾಗ ಇಡೀ ಗರ್ಭಕೋಶ ಫೈಬ್ರಾಯ್ಡ್ ಇಂದ ತುಂಬೋಗಿರುತ್ತೆ ಮಗು ಆಗ್ಲಿಕ್ಕೆ ಜಾಗನೇ ಇರಲ್ಲ ಅಂತವ್ರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಅದನ್ನೆಲ್ಲ ತೆಗೆದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಯಾವುದೇ ಥರ ತಪಾಸಣೆ ಲ್ಯಾಬ್ ಟೆಸ್ಟು ಟೆಕ್ನಾಲಜಿ ಮೂಲಕ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೊಂದು ಮಗು ಆಗ್ಲಿಕ್ಕೆ ನಾವು ತುಂಬಾ ಹೋರಾಡ್ತೀವಿ ಇನ್ನು ಮಗು ಆಗದೆ ಇರೋದಕ್ಕೆ ಕೇವಲ ಮಹಿಳೆಯರಲ್ಲಿ ಸಮಸ್ಯೆ ಇರುತ್ತೆ ಅಂತಲ್ಲ ಪುರುಷರಲ್ಲೂ ಕೂಡ ಸಮಸ್ಯೆಗಳಿರುತ್ತೆ ಆ ರೀತಿ ಪುರುಷರಲ್ಲಿ ತೊಂದರೆ ಇದ್ದಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ತೊಗೊಳ್ಬೋದು ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಪುರುಷರಿಗೆ ಪುರುಷರಲ್ಲಿ ಇವಾಗ ತುಂಬ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಒಂದು ನಾವು ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಸ್ ತುಂಬ ಎಕ್ಸ್ಪೋಸ್ ಆಗ್ತಿದ್ದೀವಲ್ಲ ಲ್ಯಾಪ್ಟಾಪ್ಸ್ ಮೂಲಕ ಮೊಬೈಲ್ಸ್ ಮೂಲಕ ಯಾವಾಗಲೂ ನಾವು ಒಂದು ಗ್ಯಾಜೆಟಲ್ಲೇ ಇರ್ತೀವಿ ಸೊ ಅದರಿಂದ ಪುರುಷರಲ್ಲಿ ತುಂಬ ಸೆಮೆನ್ ಕೌಂಟು ಮೊಟಿಲಿಟಿ ಎಲ್ಲ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇವಾಗ ಯಾರನ್ನ ನೋಡಿ ಟೊಬ್ಯಾಕೋ ಅಡಿಕ್ಷನು ಆಲ್ಕೋಹಾಲ್ ಅಡಿಕ್ಷನ್ ಒಂದು ಮಸ್ಟ್ ಆಗೋಗಿದೆ ಸೊ ಅದರಿಂದನೂ ಅದರ ಪರಿಣಾಮ ದುಷ್ಪರಿಣಾಮಗಳು ತುಂಬ ಜಾಸ್ತಿ ಆಗ್ತಾ ಇದೆ ಒಬೆಸಿಟಿ ಅನ್ನೋದು ಎಷ್ಟು ಕಾಮನ್ ಇವಾಗ ಸ್ಥೂಲ ದೇಹ ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಅನ್ಹರ್ಡ್ ಆಫ್ ಕೇಳೇ ಇಲ್ಲ ಹೆಂಗ್ ಯಾವಾಗ ಮಾಡ್ಲಿ ಮೇಡಮ್ ಅನ್ನ ನನ್ನೇ ಕೇಳ್ತಾರೆ ಸೊ ಆ ಥರ ಆಗೋಗಿದೆ ಫುಡ್ ಹ್ಯಾಬಿಟ್ಸ್ ಅಬ್ಸುಲ್ಯೂಟ್ಲಿ ಫಾಸ್ಟ್ ಫುಡ್ ಅಲ್ಲಿ ಇರ್ತಾರೆ ಸ್ಟ್ರೆಸ್ ಅನ್ನೋದು ಕಮ್ಮಿನ ಸೊ ಈ ಐದು ಫ್ಯಾಕ್ಟ್ರಿ ಸೇರಿ ಪುರುಷರಲ್ಲೂ ಕೂಡ ತುಂಬಾ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ ಸೊ ಆದಷ್ಟು ಬೇಗ ಅದನ್ನ ಟೆಸ್ಟ್ ಮಾಡಿಸ್ಕೋಬೇಕು ಎಷ್ಟೋ ಜನ ಏನ್ಮಾಡ್ತಾರೆ ಗೊತ್ತಾ ಗಂಡಸರು ಟೆಸ್ಟ್ ಮಾಡಿಸ್ಕೋತಾರೆ ಆ ರಿಪೋರ್ಟಲ್ಲಿ ತುಂಬ ಕೌಂಟ್ ಅಂತ ನೋಡಿದ ತಕ್ಷಣ ಶಾಕ್ ಶಾಕ್ಗೊಳಗಾಗಿಬಿಡ್ತಾರೆ ಅದನ್ನೆಲ್ಲ ಬಚ್ಚಿಟ್ಬಿಟ್ಟು ಎಲ್ಲೂ ಟ್ರೀಟ್ಮೆಂಟ್ಗೂ ಬರಲ್ಲ ಅಂದರೆ ಅವ್ರಿಗೆ ಈಗೋ ಪ್ರಾಬ್ಲಮ್ಮು ಬಂದು ತೋರಿಸ್ಬಿಟ್ರೆ ಏನು ಅಂತ ಹಾಗೆ ಮಾಡಬಾರ್ದು ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಬಂದರೆ ಅವ್ರಿಗೆ ಟೆಸ್ಟಿಸ್ ಮತ್ತು ಸ್ಕ್ರೋಟಮ್ದು ಒಂದು ಸ್ಕ್ಯಾನ್ ಮಾಡಿ ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ಬೋದಾ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡ್ಬೋದಾ ಅಥವಾ ಆ್ಯಂಡ್ರಾಲಜಿಸ್ಟ್ ಕನ್ಸಲ್ಟ್ ಮಾಡಿ ನೀಟಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಾನು ಹೇಗೆ ಅಜೂಸ್ ಪರ್ಮಿ ಅಂತ ಹೇಳ್ತಾ ಇದ್ನಲ್ವಾ ಅವ್ರಿಗೂ ಕೂಡ ಸ್ಪರ್ಮ್ಸ್ ತೆಗೆದು ಅವ್ರಿಗೆ ಮಗು ಮಾಡ್ಕೋಬೋದು ಅಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅದರದ್ದು ಅವೇರ್ನೆಸ್ ಬೇಕಷ್ಟೆ ಇನ್ನು ಈ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡಿಕ ಮುಂಚೆ ಈ ಮಹಿಳೆಯರಿಗೆ ಮಕ್ಕಳ ಆಗಲ್ಲ ಅನ್ನೋದೇ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಅದರಿಂದನೇ ಮಾನಸಿಕವಾಗಿ ಆದಷ್ಟು ಹೋಗಿರ್ತಾರೆ ಜೊತೆಗೆ ಫ್ಯಾಮಿಲಿಯಲ್ಲಿ ಅಷ್ಟು ಸಪೋರ್ಟ್ ಇರೋದಿಲ್ಲ ಮಕ್ಕಳು ಆಗ್ತಿಲ್ಲ ಅನ್ನೋದಕ್ಕೆ ಹಾಗಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಮೆಂಟಲ್ ಸ್ಟ್ರೆಸ್ ಇರುತ್ತಲ್ಲ ಸೊ ಮಾನಸಿಕವಾಗಿ ಆತ್ಮಸ್ಥೈರ್ಯ ತುಂಬಿಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಫಾರ್ ಎಕ್ಸಾಂಪಲ್ ಒಂದು ಮಗು ಆಗ್ಲಿಕ್ಕೆ ಹಸ್ಬೆಂಡ್ ವೈಫ್ ಇಬ್ರು ಬೇಕು ತಾನೆ ಅದೇ ಥರ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟು ಇಂಪಾರ್ಟೆಂಟು ನಾನೊಂದು ಗಿಡ ನೆಡ್ತೀನಿ ಅದಕ್ಕೆ ನೀರು ಮಾತ್ರ ಹಾಕ್ತೀನಿ ಸನ್ಶೈನ್ ಬೇಡ ಅಂತಂದ್ರೆ ಆಗುತ್ತಾ ಸೊ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಅನ್ನೋದು ಹ್ಯಾಂಡ್ ಇನ್ ಹ್ಯಾಂಡ್ ಎರಡು ತುಂಬ ಇಂಪಾರ್ಟೆಂಟು ನಾನು ಲೇಡೀಸ್ ನೋಡ್ತೀನಿ ತುಂಬ ಆಂಗ್ಝೈಟಿಲಿರ್ತಾರೆ ನರ್ವಸ್ ಇರ್ತಾರೆ ಟೆನ್ಷನ್ ಇರ್ತಾರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ಮೇಲೆ ಎವ್ರಿ ಡೇ ಅವರು ನೆಗೆಟಿವ್ ಥಾಟ್ಸಿಂದ ತುಂಬಿಕೊಂಡ್ಬಿಟ್ಟಿರ್ತಾರೆ ನಂಗೆ ಪೀರಿಯಡ್ಸ್ ಆಗಿಬಿಡುತ್ತೆ ನಂಗೆ ಮಗುನಿಲ್ಲಲ್ಲ ನನ್ನ ಫ್ಯಾಮ್ಲಿ ಕಂಪ್ಲೀಟ್ ಆಗೋಲ್ಲ ಎಷ್ಟೋ ಜನಕ್ಕೆ ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ ನಾವು ಎಂಥ ಒಳ್ಳೆ ಎಂಬ್ರಿಯೋಸ್ ಹಾಕಿದ್ರು ಫ್ಯಾಮ್ಲಿ ಸಪೋರ್ಟ್ ಅನ್ನೋದು ತುಂಬ ತುಂಬ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ಏನೋ ಒಂದು ಒಳ್ಳೆ ಮಾತು ಹೇಳೋದು ಏನೋ ಒಂದು ಕೂತ್ಕೊಂಡು ವಿಚಾರಣೆ ಮಾಡೋದು ಖಂಡಿತ ನಿನಗಾಗತ್ತೆ ಅಂತ ಕೌನ್ಸಿಲಿಂಗ್ ಮಾಡೋದು ಅತ್ತೆ ಅಮ್ಮ ಒಂದು ಸಪೋರ್ಟು ತುಂಬ ನೀವು ನೋಡಿದಿರ ಇಂಡಿಯನ್ ಫ್ಯಾಮಿಲಿಲಿ ಬ್ಲೇಮ್ ಮಾಡ್ತಿರ್ತಾರೆ ನಿನಗಾಗಿಲ್ಲ ನಿನಗಾಗಿಲ್ಲ ನಿಂದೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಳಗಡೆ ಹಾರ್ಮೋನೆಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ಸ್ಟೀರಾಯ್ಡ್ಸ್ ಜಾಸ್ತಿ ಆಗಿಬಿಟ್ಟು ಸ್ಟ್ರೆಸ್ ಜಾಸ್ತಿ ಆಗಿ ಎಲ್ಲರೂ ಫ್ಯಾಮ್ಲಿ ಕೂತು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ಸಕ್ಸಸ್ ರೇಟ್ ಬಂದೇ ಬರುತ್ತೆ ಇನ್ನು ಐ ಐ ವಿ ಎಫ್ ಟ್ರೀಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ ಮ್ಯಾಮ್ ಬಿಕಾಸ್ ಮಹಿಳೆಯರಿಗೊದೊಂದು ಭಯ ಇದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಹೇಗಿರುತ್ತೋ ಏನು ಅನ್ನುವಂತಹ ಒಂದು ಭಯ ಆತಂಕ ಇದ್ದೇ ಇರುತ್ತೆ ಸೊ ಹಾಗಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಯಾವ ರೀತಿ ಆಗಿರುತ್ತೆ ಆ್ಯಕ್ಚುಲಿ ಅದು ಅಷ್ಟು ಹೆದರುಕೊಳ್ಳೋ ಅಂಥ ಸಮಸ್ಯೆನೇ ಅಲ್ಲ ಅವ್ರು ಬಂದಾಗ ನಾವು ಅವರ ಕೂತು ಸಮಾಲೋಚನೆ ಮಾಡ್ತೀವಿ ಪೀರಿಯಡ್ ಆಗಿ ಡೇ ಟು ಅಥವಾ ಡೇ ತ್ರೀ ಅಂತ ಏನು ಹೇಳ್ತೀವಿ ತರ್ಡ್ ಡೇಯಿಂದ ಅವ್ರಿಗೆ ಇಂಜೆಕ್ಷನ್ಸ್ ಶುರು ಆಗುತ್ತೆ ಸೊ ಎವ್ರಿ ಡೇ ಇಂಜೆಕ್ಷನ್ಸ್ ಇರುತ್ತೆ ಆ ಮೊಟ್ಟೆಗಳೆಲ್ಲ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತು ಹನ್ನೆರಡು ದಿವಸದಲ್ಲಿ ಎಲ್ಲ ಮೊಟ್ಟೆಗಳು ರೆಡಿ ಆಗುತ್ತೆ ಅವ್ರಿಗೆ ಅನಸ್ತೀಸಿಯಾ ಕೊಟ್ಟು ಅಬ್ಸುಲು ಪೇಯ್ನ್ ಇಲ್ಲದೆ ಆ ಮೊಟ್ಟೆಗಳನ್ನೆಲ್ಲ ನಾವು ಆಚೆ ತೊಗೊಳ್ತೀವಿ ಇಟ್ ಈಸ್ ಜಸ್ಟ್ ಹಾಫ್ ಆನ್ ಅವರ್ ಪ್ರೊಸೀಜರ್ ಅಷ್ಟೇ ಅದಾಗಿದ ತಕ್ಷಣ ಟೂ ಅವರ್ಸಲ್ಲಿ ಅವ್ರು ಮನೆಗೆ ಹೋಗ್ಬೋದು ನಾವು ಆಮೇಲೆ ಎಂಬ್ರಿಯಾಲಜಿ ಲ್ಯಾಬಲ್ಲಿ ಹಸ್ಬೆಂಡ್ದು ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಎಗ್ಗೊಳಗಡೆ ಭ್ರೂಣಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ಲ್ಯಾಬಲ್ಲಿರುತ್ತೆ ಅದು ಭ್ರೂಣ ಎಲ್ಲ ರೆಡಿ ಆದಮೇಲೆ ವೈಫ್ ಬಂದ್ಬಿಟ್ಟು ಭ್ರೂಣ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ವೆರಿ ಸಿಂಪಲ್ ಪ್ರೊಸೀಜರು ನೋವಾಗಲ್ಲ ಮೇನ್ಲಿ ಇರೋದು ಮೆಂಟಲ್ ಬ್ಲಾಕ್ಸು ಹೆಂಗಸರಿಗೆ ಅದನ್ನು ತೆಗೆದಾಕ್ಬಿಟ್ರೆ ಇಟ್ ಇಸ್ ವೆರಿ ಈಸಿ ಪ್ರೊಸೀಜರು ಅವ್ರ ಫ್ಯಾಮ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಬ್ಲೆಸ್ಸಿಂಗ್ ಇದು ಇನ್ನು ಈ ಮಗು ಅನ್ನೋದು ಮಕ್ಕಳು ಅನ್ನೋದು ದೈವಾಂಶ ಅಂತ ಹೇಳ್ತಾರೆ ಸೊ ಹಾಗಾಗಿ ದಂಪತಿಗಳಿಗೆ ಮಗು ಆಗ್ತಿಲ್ಲ ಅನ್ನುವಂತಹ ಒಂದು ಬೇಜಾರು ಇರುತ್ತೆ ಅಂತಹ ಎಷ್ಟೋ ದಂಪತಿಗಳು ಈಗ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಿಂದ ಮಕ್ಕಳಾಗುತ್ತೆ ಸೊ ಆ ಮಗು ಆಗೋದು ದಂಪತಿಗಳಿಗೆ ಹೊಸ ಜೀವನ ಶುರುವಾದಾಗ ಅನ್ಸುತ್ತೆ ಸೊ ಆ ರೀತಿ ಮಕ್ಕಳಾದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಬಿಕಾಸ್ ನೀವು ಅದಕ್ಕೆ ಕಾರಣೀಕರ್ತರಾಗಿರ್ತೀರ ಸೊ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಾವು ಆಕ್ಚುಲಿ ಅವ್ರಿಗೆ ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಲ್ಲ ಆವಾಗಲೇ ಅವ್ರದ್ದು ಗರ್ಭಕೋಶದ್ದು ಲೈನಿಂಗು ಎಂಬ್ರಿಯೋ ಎಲ್ಲ ನೋಡಿದಾಗ ನಮಗೆ ತುಂಬ ಒಳ್ಳೆ ಹೋಪ್ ಬಂದಿರುತ್ತೆ ಇವ್ರು ಕನ್ಸೀವ್ ಆಗ್ತಾರೆ ಪಾಸಿಟಿವ್ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅದನ್ನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿರ್ತೀವಿ ಪಾಸಿಟಿವ್ ಆಗಿ ಹೋಗ್ತಾರೆ ಅಂತ ಫಿಫ್ಟೀನ್ ಡೇಸ್ ಆದಮೇಲೆ ಅದು ಬ್ಲಡ್ ಟೆಸ್ಟ್ ಬರುತ್ತಲ್ಲ ಅದು ಗೊತ್ತಾಗದು ನಮಗೆ ಫಸ್ಟು ನೀವು ಅವತ್ತು ಗರ್ಭಗುಡಿಲಿ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅಂತ ಬಿಕಾಸ್ ಆ ಲೇಡಿ ನಮಗೆ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಿಂದ ಹತ್ತಿರ ಆಗ್ಬಿಟ್ಟಿರ್ತಾರೆ ಒನ್ ಇಯರಿಂದ ಎಲ್ಲ ಸೊ ನಮ್ಮ ಈಜ್ ಸ್ಟಾಫ್ ಜೊತೆ ಅವ್ರಿಗೊಂದು ಬಾಂಧವ್ಯ ಬೆಳೆದ್ಬಿಟ್ಟಿರುತ್ತೆ ಆ ಪಾಸಿಟಿವ್ ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ನಾವೇ ಡ್ಯಾನ್ಸು ನಾವೇ ಸೆಲೆಬ್ರೇಷನ್ ಅಷ್ಟು ಮಾಡ್ತೀವಿ ಆಮೇಲೆ ಅವ್ರಿಗೆ ಫೋನ್ ಕಾಲ್ ಮಾಡ್ತೀವಿ ಸೊ ಇಟ್ ಈಸ್ ಒಂಥರ ಬ್ಯೂಟಿಫುಲ್ ಎನ್ವೈರ್ಮೆಂಟ್ ಅವತ್ತಿನ ದಿವಸ ಯಾರ್ಯಾರು ಪಾಸಿಟಿವ್ ಬಂತು ನಾವು ಯಾರ್ಯಾರು ಕಾಲ್ ಮಾಡಿದ್ವಿ ಇಟ್ ಈಸ್ ಅ ರಿಯಲ್ ಸೀನ್ ಟು ಬಿ ಸೀನ್ ಹ್ಞೂ ಎಸ್ ಮ್ಯಾಮ್ ಇನ್ನು ಹಲವು ದಂಪತಿಗಳು ಏನು ಮಾಡ್ತಾರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದೊಂದು ಥಾಟ್ ಇರುತ್ತೆ ಮದುವೆ ಆಗಿದೆ ಇನ್ನು ಚಿಕ್ಕ ವಯಸ್ಸು ಅನ್ನೋದಾಗಿರ್ಬೋದು ಅಥವಾ ಕರಿಯರ್ ಸೆಟಲ್ ಮಾಡ್ಕೊಳ್ಳೋಣ ಫಸ್ಟ್ ಫೈನಾನ್ಷಿಯಲಿ ಸ್ಟೇಬಲ್ ಆಗೋಣ ಅನ್ನೋಂಥ ಥಾಟ್ಸಿಂದ ತುಂಬ ಮುಂದಕ್ಕೆ ಹಾಕ್ತಾರೆ ತುಂಬ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ ಅದರಿಂದ ಎಫೆಕ್ಟ್ ಆಗುತ್ತಾ ಗರ್ಭಧಾರಣೆಗೆ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಬಿಡಿ ಬೋಲ್ಡಲ್ಲಿ ಖಂಡಿತ ಆಗುತ್ತೆ ತಾವಾಗ ತಾವೇ ಮೆಡಿಕಲ್ ಸ್ಟೋರ್ಗೆ ಹೋಗೋದು ಫ್ಯಾಮಿಲಿ ಪ್ಲಾನಿಂಗ್ ಪಿಲ್ಸ್ ನುಂಗೋದು ಒಂದು ಲೇಡಿ ಟ್ವೆಂಟಿ ಫೋರ್ ಎಲ್ಲ ಎಷ್ಟು ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಪ್ಲಾನಿಂಗ್ ಪಿಲ್ಸ್ ನುಂಗಿದ್ದಾಳೆ ವಿತೌಟ್ ಡಾಕ್ಟರ್ಸ್ ಅಡ್ವೈಸ್ ಸೆವೆಂತ್ ಇಯರು ಅವ್ರ ಅತ್ತೆ ಮಾವ ತುಂಬ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಾಗ ಅವಳ್ದು ಓವರ್ ಈಸು ನಾರ್ಮಲ್ ಇರಬೇಕಾಗಿರೋ ಸೈಜ್ಗಿಂತ ಹಾಫ್ ಒನ್ ಥರ್ಡ್ ಆಗೋಗಿತ್ತು ಸಪ್ರೆಸ್ ಮಾಡಿ 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 ಸೊ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಆ ಥರ ಪಿಲ್ಸ್ ನುಂಗಲೇಬಾರ್ದು ಆಮೇಲೆ ನಮ್ಮ ಏಜ್ ನೋಡ್ಕೋಬೇಕು ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ನಾವು ಫ್ಯಾಮಿಲಿ ಮುಗಿಸ್ಕೋಬೇಕು ತರ್ಟಿ ಇಯರ್ಸ್ ದಾಟ್ತಾ ಇದ್ದಂಗೆ ಅಂದರೆ ನಾನು ಕೇರ್ಫುಲ್ ಇರಬೇಕು ಹೋಗಿ ತಪಾಸಣೆ ಮಾಡಿಸ್ಕೋಬೇಕು ಎ ಎಮ್ ಎಚ್ ಅಂತ ಒಂದು ಸಿಂಪಲ್ ಟೆಸ್ಟ್ ಇದೆ ಅದೇನಾರ ತುಂಬ ಲೋ ಆಗಿತ್ತು ಅಂದರೆ ಫಸ್ಟ್ ಫ್ಯಾಮಿಲಿ ಮುಗಿಸ್ಬಿಟ್ಟು ಆಮೇಲೆ ಕೆರಿಯರ್ ಕಡೆ ಫೋಕಸ್ ಮಾಡಬೇಕು ಜಾಸ್ತಿ ತರ್ಟಿ ಫೈ ಎಲ್ಲ ಕ್ರಾಸ್ ಆಗ್ದಿದ್ದವರು ತುಂಬ ಮುಂದಕ್ಕೆ ಹಾಕ್ಬಾರ್ದು ಲಾಸ್ಟ್ ವೀಕು ನಾನೊಂದು ಲೇ ಲೇಡಿ ನೋಡಿದೆ ತರ್ಟಿ ಏಯ್ಟ್ ಮದುವೆ ಆಗಿ ಟೆನ್ ಇಯರ್ಸು ಇದೇ ಥರ ಕೆರಿಯರು ಪ್ರೊ ಪ್ರೊಮೋಷನ್ಸು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಈಗ ಬಂದು ತೋರಿಸ್ತಿದ್ದಾರೆ ಅವ್ರದ್ದು ಎಮ್ ಹೆಚ್ಚು ಪಾಯಿಂಟ್ ಜೀರೋ ಒನ್ ಇರಬೇಕಾಗಿರೋದು ಒನ್ ಪಾಯಿಂಟ್ ಫೈವಿಂದ ಟೂ ಪಾಯಿಂಟ್ ಫೈ ಸೊ ಅವ್ರಿಗೆ ಇವಾಗ ಹೇಳ್ತಾ ಇದ್ದೀವಿ ನಿಮ್ಮ ಎಕ್ಸಲ್ಲಿ ನಿಮ್ಗೆ ಆಗಲ್ಲ ಡೋನರ್ ಎಗ್ಗೆ ಹೋಗಬೇಕು ಅಂತ ರೆಡಿ ಇಲ್ಲ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಆ ತರ ಶಾಕ್ಸ್ ಗೆ ಒಳಗಾಗ್ಬಾರ್ದು ಕರೆಕ್ಟಾಗಿ ಅವ್ರ ಫ್ಯಾಮಿಲಿ ಪ್ಲಾನ್ ಮಾಡ್ಕೋಬೇಕು ಎಸ್ ಡಾಕ್ಟರ್ ಆ ಮೇಘಿನ ಅಂತ ದೊಡ್ಬಳ್ಳಾಪುರದಿಂದ ಕರೆ ಮಾಡಿದಾರೆ ನಮಸ್ತೆ ಅಮ್ಮ ನಮಸ್ತೆ ಡಾಕ್ಟರ್ ಜೊತೆಗೆ ಮಾತನಾಡಿ ಆ ಮೇಡಮ್ ನನಗೆ ಒಂದು ಪಾಪು ಇದೆ ಹತ್ತು ವರ್ಷದ ಪಾಪು ಇದೆ ಐದು ವರ್ಷ ಕಪೋಟಿ ಹಾಕಿದ್ದೆ ಮತ್ತೆ ಐದು ವರ್ಷ ಆಯ್ತು ಮೇಡಮ್ ರಿಮೂವ್ ಮಾಡಿ ಮತ್ತೆ ಪ್ರೆಗ್ನೆಂಟೆ ಆಗ್ತಾ ಇಲ್ಲ ಆ ಹಾಸ್ಪಿಟಲ್ ಎಲ್ಲ ತೋರ್ಸಿದೀಯ ಎಲ್ಲ ನಾರ್ಮಲ್ ಇದೆ ಅಂತಾರೆ ಬಟ್ ಕನ್ಸಿವ್ ಆಗೇ ಇಲ್ಲ ಮೇಡಮ್ ಏಜ್ ನಿಮ್ದ್ ಮೇಘನಾ ಮೇಡಮ್ ನಮ್ದು ತರ್ಸಿ ಫೋರ್ ಮೇಡಂ ಥರ್ಟಿ ಫೋರ್ ಹೌದು ಒಂದು ವರ್ಷ ಪೀರಿಯಡ್ ಆಗಿ ಸೆಕೆಂಡ್ ಡೇ ಸ್ವಲ್ಪ ಟೆಸ್ಟ್ಗಳು ಇರುತ್ತಪ್ಪ ಅದಿಡಿಯೇಟ್ ಮಾಡಿಸ್ಕೊಂಡು ನನಗೆ ಹಾಕಿ ಮೇಲ್ ಮೂಲಕ ಅಥವಾ ಕಾಲ್ ಮೂಲಕ ನಾನು ಅಡ್ವೈಸ್ ಮಾಡ್ತೀನಿ ನಿಮ್ಗೆ ಏನಕ್ಕೆ ಆಗ್ತಿಲ್ಲ ಅಂತ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಮಾ ಗರ್ಭಗುಡಿ ಐವಿಎಫ್ ಸೆಂಟರ್ ಅಲ್ಲಿ ಇದೊಂದು ಟೀಮ್ ವರ್ಕ್ ಅಂತ ಹೇಳ್ಬೋದಾ ಯಾಕಂದ್ರೆ ಕೇವಲ ಒಬ್ರು ಡಾಕ್ಟರ್ ಅಥವಾ ಯಾವುದೋ ಒಂದು ಪಿಲ್ಸ್ ಕೊಟ್ಬಿಟ್ಟಿ ತಗೊಳ್ಳಿ ಆಗುತ್ತೆ ಅಥವಾ ಒಂದು ಪಿಲ್ಸ್ ಕೊಟ್ಬಿಟ್ಟಿಲ್ಲ ಇದು ಸರಿ ಹೋಗುತ್ತೆ ಅಂತ ಹೇಳುವಂತದ್ದಲ್ಲ ಇವನ್ ಟೀಮ್ ವರ್ಕ್ ಆಗಿರುತ್ತೆ ಅದ್ರ ಬಗ್ಗೆ ಮಾತನಾಡ್ತೀನಿ ಉಷಾ ಕುಮಾರಿ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ಮಾ ನಮಸ್ತೆ ಮೇಡಮ್ ಡಾಕ್ಟರ್ ಹಲೋ ನಮಸ್ತೆ ಡಾಕ್ಟರ್ ಹೇಳಿ ನಮಸ್ತೆ ಉಷಾ ಡಾಕ್ಟರ್ ನಮ್ಮ ಸಿಸ್ಟರ್ ಈಗ ಒಂದ್ ಮೇ ಏಳೆಂಟು ತಿಂಗಳಿಂದ ಆಪರೇಷನ್ ಮಾಡ್ಕೊಂಡಿದ್ದಾಳೆ ರೀ ಮಕ್ಕಳ ಆಪರೇಷನ್ ಲ್ಯಾಪೋಸ್ಕೋಪಿ ಅಂತ ಮಾಡ್ತಿದಾರಲ್ರಿ ಅದು ಮಾಡ್ತಿದಾಳೆ ಫಸ್ಟ್ ಒಂದು ಗಂಡು ಮಗು ಇತ್ತು ಸೆಕೆಂಡ್ ಒಂದ್ ಹೆಣ್ಮಗು ಇತ್ತು ರೀ ಹೆಣ್ಮಗು ತೀರ್ಕೊಂತರಿ ಒಂದು ಏಳೆಂಟು ತಿಂಗಳಿಂದ ತೀರ್ಕೊಂತು ಈಗ ಮತ್ತೆ ಅವಳು ಅದನ್ನ ಆಪರೇಷನ್ ಫೇಲ್ ಮಾಡಿ ಮತ್ತೆ ಕನ್ಸೀವ್ ಆಗ್ಬೋದಾ ಆ್ಯಕ್ಚುಲಿ ಅದು ಟ್ಯೂಬ್ನ ಮತ್ತೆ ಜೋಡಣೆ ಮಾಡೋ ಕೆಲಸ ಮಾಡ್ಬೋದು ಬಟ್ ಅದು ನ್ಯಾಚುರಲ್ ಆಗಿ ಹೇಗಿತ್ತು ಟ್ಯೂಬು ಅದು ಮತ್ತೆ ರೀಫಾರ್ಮ್ ಆಗೋದು ತುಂಬ ಕಷ್ಟ ಟ್ರೈ ಮಾಡ್ಬೋದು ಬಟ್ ಟ್ಯೂಬೋಪ್ಲಾಸ್ಟಿದು ಸಕ್ಸಸ್ ರೇಟ್ಸು ಬರೀ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಇರುತ್ತೆ ಸೊ ಅಕಸ್ಮಾತ್ ಅವ್ರಿಗೆ ಟ್ಯೂಬ್ ಜೋಡಣೆ ಮಾಡಿ ಕೂಡ ಮಗು ಆಗಲಿಲ್ಲ ಅಂದರೆ ಅವ್ರಿಗೆ ಐ ವಿ ಇಂದ ಮಗು ಖಂಡಿತ ಆಗುತ್ತಮ್ಮ ಕಾಲ್ ಕಟ್ಟಾಗಿದೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಇನ್ನು ಡಾಕ್ಟರ್ ನಾನೇ ಹೇಳ್ತಿದ್ದಾಗೆ ಇದು ಯಾವುದೋ ಒಂದು ನಾರ್ಮಲ್ ಡಿಸೀಸು ಒಂದು ಇಂಜೆಕ್ಷನ್ ಕೊಟ್ಟು ಅಥವಾ ಒಂದು ಸ್ವಲ್ಪ ಪೀಲ್ಸ್ ಕೊಟ್ಬಿಟ್ಟು ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳುವಂಥದ್ದಲ್ಲ ಹಾಸ್ಪಿಟಲಲ್ಲಿ ನಿಮ್ಮ ಟೀಮ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಟೀಮ್ ವರ್ಕ್ ಯಾವ ರೀತಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈ ಪ್ರೋಗ್ರಾಮ್ ಬರೋದಕ್ಕೆ ಎಷ್ಟು ಜನ ವರ್ಕ್ ಮಾಡ್ತಾ ಇದೀವಲ್ವಾ ಬರೀ ನಾವು ಅಲ್ಲ ಇಡೀ ಟೀಮ್ ವರ್ಕ್ ಮಾಡಿದಕ್ಕೆ ಅದು ಸಕ್ಸಸ್ಫುಲ್ ಆಗಿ ಬಿತ್ತರ ಆಗುತ್ತೆ ಅದೇ ಥರ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಇಂಪಾರ್ಟೆಂಟ್ ಟೀಮ್ ಇರುತ್ತೆ ಡಾಕ್ಟರ್ಸು ಎಮ್ರಿಯಾಲಜಿಸ್ಟು ಫ್ರಂಟ್ ಆಫೀಸು ನರ್ಸಸ್ಸು ಆ ಥರ ಒಂದು ಎಂಟೈರ್ ಟೀಮ್ ವರ್ಕ್ ಮಾಡಿದಾಗ ಮಾತ್ರ ಈ ಥರ ಒಳ್ಳೆ ಸಕ್ಸಸ್ ಬರುತ್ತೆ ಒಂದು ಬಾಡಿಗೆ ನೀಟಾಗಿ ವರ್ಕ್ ಮಾಡಬೇಕು ಅಂದರೆ ಹಾರ್ಟ್ ಅನ್ನೋದು ತುಂಬ ಚೆನ್ನಾಗಿ ಪಂಪ್ ಮಾಡಬೇಕು ಎಲ್ಲ ಕಡೆ ರಕ್ತ ಹೋಗೋದಕ್ಕೆ ಅದೇ ಥರ ನಮ್ಮದು ಡಾಕ್ಟರ್ಸ್ ಆ್ಯಂಡ್ ಎಂಬ್ರಿಯಾಲಜಿಸ್ಟ್ ಟೀಮು ನಮ್ಮದು ಹಾರ್ಟ್ ಸೊ ಅವರು ಹೈಲಿ ಸ್ಕಿಲ್ಡ್ ಇದ್ದಾಗ ಮಾತ್ರ ಇದು ರಿಸಲ್ಟ್ಸ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಇದೇ ಇದೆ ಅಲ್ಲ ನಾಡ ನುಡಿ ಅದೇ ಥರ ನಾವೆಲ್ಲರೂ ಸೇರಿ ಒಂದೇ ಧ್ಯೇಯ ಸಂತಾನಹೀನತೆ ನಿರ್ಮೂಲನೆ ಬಂಜೆತನ ನಿರ್ಮೂಲನೆ ಅಂತ ಒಂದು ಒಂದು ಫೋಕಸ್ ಇಟ್ಕೊಂಡು

ಅದು ನೋಡಿದಾಗ ಎರಡು ಟ್ಯೂಬು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಯ್ಯೋ ಐ ಟ್ರೈ ಮಾಡ್ತಾನೆ ಇದ್ದಾರೆ ಆಚೆ ಕಡೆ ಡಾಕ್ಟರ್ಸು ಬಟ್ ಅವಳಿಗೆ ರಿಸಲ್ಟ್ ಬರ್ತಿಲ್ಲ ಅವಾಗ ನಾನು ಇಮಿಡಿಯೇಟ್ ಅವ್ರಿಗೆ ಹೇಳಿದ್ದು ನಾವು ಆ್ಯಕ್ಚುಲಿ ಹೆಚ್ ಎಸ್ ಜಿ ಇಟ್ಕೊಂಡು ಮಾಡೋದು ಬೇಡ ನೆಕ್ಸ್ಟು ಲ್ಯಾಪ್ರೋಸ್ಕೋಪಿ ಮಾಡೋಣ ಒಳಗಡೆ ಕ್ಯಾಮ್ರಾ ಹಾಕ್ಬಿಟ್ಟು ನಿಂದು ಟ್ಯೂಬ್ ಹೇಗಿದೆ ಅಂತ ನೋಡೋಣ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡ್ರು ಪಾಪ ಒಳಗಡೆ ಹೋಗಿ ನೋಡಿದಾಗ ಎರಡು ಟ್ಯೂಬು ತುಂಬಾ ಅನ್ಹೆಲ್ತಿ ಇತ್ತು ಆರೋಗ್ಯವಾಗಿರಲಿಲ್ಲ ಅದನ್ನು ಟೆಸ್ಟ್ ಕಳಿಸಿದಾಗ ಅದು ಟಿ ಬಿ ಪಾಸಿಟಿವ್ ಬಂತು ಆಯ್ತಾ ಸೊ ಅದ್ ಕಂಡೇ ಇಟ್ಟಿರಲಿಲ್ಲ ಅವಾಗ ಕನ್ಸೀವ್ ಆಗದ್ ಕಷ್ಟ ಟಿ ಬಿ ಟ್ರೀಟ್ಮೆಂಟ್ ಕೊಟ್ಟು ಆರು ತಿಂಗಳಾದ್ಮೇಲೆ ಅವ್ಳಗ್ ಐ ವಿ ಎಫ್ ಮಾಡಿದಾಗ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರೇ ಕನ್ಸೀವ್ ಆದ್ರು ಒಂದ್ ಮುದ್ದಾದ ಹೆಣ್ಮಗು ಒಂದ್ ಗಂಡ್ ಮಗು ಟ್ವಿನ್ಸ್ ಇದೆ ಇವಾಗ ಕೂಡ ಪ್ರತಿ ಬರ್ಡೇ ನನಗೆ ಪಿಕ್ಚರ್ಸ್ ಕಳಿಸ್ತಾರೆ ಸೊ ಅದು ಯಾವಾಗಲೂ ಜ್ಞಾಪಕ ಇರುತ್ತೆ ನನಗೆ ಇನ್ನೊ ಈ ಮಧ್ಯಮ ವರ್ಗದವರಿಗೆ ಐ ವಿ ಟ್ರೀಟ್ಮೆಂಟ್ ಬಗ್ಗೆನೂ ಒಂದು ಆತಂಕ ಮತ್ತೊಂದು ಏನಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬಿಟ್ರೆ ಅನ್ನುವಂತಹ ಭಯ ಇರುತ್ತೆ ಜೊತೆಗೆ ದೂರದ ಊರ್ನಲ್ಲಿ ಇರ್ತಾರೆ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಸೊ ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೋ ಎಷ್ಟು ದಿನ ಉಳ್ಕೊಳ್ಬೇಕಾಗುತ್ತೋ ಇದೆಲ್ಲ ಭಯ ಇರುತ್ತೆ ಸೊ ಅಂತವ್ರಿಗೆ ಏನು ಹೇಳ್ತೀರಾ ಆಕ್ಚುಲಿ ಮಧ್ಯಮ ವರ್ಗದವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ತುಂಬಾ ಬೇರೆ ಬೇರೆ ತರ ಪ್ರೋಗ್ರಾಮ್ಸ್ ಹಾಕೊಂಡಿದ್ದೀವಿ ಅವ್ರಿಗೆ ಲೋನ್ ಫೆಸಿಲಿಟಿ ಇರುತ್ತೆ ಇಂಟ್ರೆಸ್ಟ್ ಫ್ರೀ ಲೋನ್ಸು ಆಮೇಲೆ ಫ್ರೀ ಪಿ ಜಿ ಫೆಸಿಲಿಟಿ ಇರುತ್ತೆ ಅವ್ರು ಬಂದು ಇರ್ಬೋದು ಕನ್ಸೀವ್ ಆಗೋವರೆಗೂ ಆಮೇಲೆ ಅವ್ರಿಗೆ ಇಂಜೆಕ್ಷನ್ಸ್ ಎಲ್ಲ ಮನೆಗೆ ತಲುಪಿಸೋ ಥರ ನಮ್ಮದು ಐ ಪಿ ಎಲ್ ಪ್ರೋಗ್ರಾಮ್ಸ್ ಇದೆ ಆಮೇಲೆ ಅವ್ರಿಗೆ ಫ್ರೀ ಫನ್ ಕನ್ಸಲ್ಟೇಷನ್ಸ್ ಇರುತ್ತೆ ಅವ್ರಿಗೇನಾರ ಜ ತುಂಬ ಏನಾರ ಡೌಟ್ಸ್ ಇದ್ದರೆ ಬಂದು ಡಾಕ್ಟರ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಫ್ರೀ ಕನ್ಸಲ್ಟೇಷನ್ ತೊಗೊಂಡು ಹೋಗ್ಬೋದು ಆ ಥರ ತುಂಬ ಒಂದೊಂದು ಕಪಲ್ಗೂ ನಾವು ಕೌನ್ಸಿಲರ್ಸ್ ಜೊತೆ ಸಮಾಲೋಚನೆ ಮಾಡಿ ನೀವು ಎಷ್ಟು ದಿವಸ ಇರಬೇಕು ನಿಮ್ಮ ಸಕ್ಸಸ್ ರೇಟ್ ಎಷ್ಟು ನಿಮ್ಮ ಕಾಸ್ಟ್ ಎಷ್ಟು ನೀವು ಯಾವ ಥರ ಹೊಂದಿಸ್ಕೋಬೋದು ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು ಅಂತ ಎಲ್ಲ ಇನ್ಫಾರ್ಮೇಷನ್ ಕೂಡ ಅವರು ಕೊಡ್ತೀವಿ ಓಕೆ ಇನ್ನು ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಏಜ್ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಎಷ್ಟು ವಯಸ್ಸಿನವರೆಗೂ ಐ ವಿ ಎಫ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬಹುದು ಯಾವ ರೀತಿ ಆಗಿರುತ್ತೆ ಅದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ಏಜ್ನ ಎಷ್ಟೋ ಜನ ಪರಿಗಣಿಸೋದೇ ಇಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಎಲ್ಲ ಬಿಟ್ಬಿಟ್ಟು ಫೋರ್ಟಿ ಇಯರ್ಸ್ಗೆ ಬರ್ತಾರೆ ಬಟ್ ಆವಾಗ ಅಂಡಕೋಶ ಕೆಲಸನೇ ಮಾಡ್ತಿರಲ್ಲ ಅವ್ರ ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಅದೇ ಟ್ವೆಂಟಿ ಫೈವ್ ಇಯರ್ಸ್ ಒಂದು ತರ್ಟಿ ಫೈವ್ ಒಳಗಡೆ ಅವ್ರು ಮುಗಿಸ್ಕೊಂಡ್ರೆ ಅವ್ರಿಗೆ ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಮತ್ತು ಹೆಲ್ತಿ ಬೇಬಿ ಹುಟ್ಟೋ ಚಾನ್ಸು ತುಂಬ ಹೈ ಸೊ ಇಪ್ಪತ್ತೈದಿಂದ ಮೂವತ್ತೈದರೊಳಗಡೆ ಅವ್ರದ್ದು ಕಂಪ್ಲೀಟ್ ಫ್ಯಾಮಿಲಿ ಏನಿದೆ ಅದು ಕಂಪ್ಲೀಟ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು ಇನ್ನು ಮತ್ತೊಂದು ಮುಖ್ಯವಾದ ಕ್ವೆಶನ್ ಏನಂದ್ರೆ ಐ ವಿ ಎಫ್ ಇಂದ ಆಗುವಂತಹ ಮಗು ಆರೋಗ್ಯವಾಗಿರುತ್ತಾ ಅನ್ನುವಂಥದ್ದು ಜನರಿಗೆ ಅದೊಂದು ಭಯ ಇದ್ದೇ ಇರತ್ತೆ ಮೆಡಿಕಲ್ ಪ್ರೊಸೀಜರ್ ಇದು ಸೊ ಹೋಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ತಗೊಳ್ತೀವಿ ಅದರಿಂದ ಮಗು ಆಗುತ್ತೆ ಬಟ್ ಆರೋಗ್ಯವಾಗಿರುತ್ತಾ ಅನ್ನುವಂತಹ ಒಂದು ಡೌಟ್ ಇರುತ್ತೆ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಇಂದ ಆಗುವಂತಹ ಮಗು ಆರೋಗ್ಯವಾಗಿರುತ್ತಾ ಅದು ತುಂಬ ಎಲ್ಲಾರ್ಗು ಇರೋ ಡೌಟ್ ಇದು ಸೊ ನಾನು ಹೇಳೋದೇನಂದ್ರೆ ಗರ್ಭನಾಳದಲ್ಲಿ ಎಗ್ ಮತ್ತು ಸ್ಪಮ ಕೂಡುತ್ತೆ ಅಲ್ಲೇ ಜೀವ ಅನುಕೂಲ ಆಗೋದು ಗರ್ಭಕೋಶಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಒಂಬತ್ತು ತಿಂಗಳು ಬೆಳೆಯುತ್ತೆ ಸೊ ಈ ಟ್ಯೂಬ್ವೆಲ್ ಆಗೋ ಕೆಲಸ ಮಾತ್ರ ನಾವು ಆಚೆ ಲ್ಯಾಬಲ್ ಮಾಡೋದು ಸೊ ನಾವೇನೋ ಎಕ್ಸ್ಟ್ರಾ ಕೆಮಿಕಲ್ ಹಾಕಿ ಬೇರೆ ಏನೋ ಮಾಡಿ ಮಾಡಲ್ಲ ಕಂಪ್ಲೀಟ್ ನ್ಯಾಚುರಲ್ ಪ್ರೋಸೆಸ್ನ ಆಚೆ ಮಾಡ್ತೀವಿ ಸೊ ಎಷ್ಟು ಐವತ್ತು ವರ್ಷದಿಂದ ಇದು ರಿಸರ್ಚ್ ನಡೆದಿದೆ ಈ ಐ ವಿ ಎಫ್ ಅಲ್ಲಿ ಎಲ್ಲ ಬೇಬಿಸದು ತುಂಬ ಸ್ಟಡೀಸ್ ಪ್ರಕಾರ ಯಾವುದೇ ತರ ಪ್ರಾಬ್ಲಮ್ಸ್ ಇದು ಕ್ರಿಯೇಟ್ ಆಗಲ್ಲ ದೈಹಿಕವಾಗ್ಲಿ ಮಾನಸಿಕವಾಗ್ಲಿ ಭಾವನಾತ್ಮಕವಾಗ್ಲಿ ಏನೋ ಪ್ರಾಬ್ಲಮ್ಸ್ ಆಗಲ್ಲ ಹೆಲ್ತಿ ಬೇಬಿಸ ಹುಟ್ಟುತ್ತೆ ಇನ್ನು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಇಂದ ಒಂದು ಫ್ರೀ ಕ್ಯಾಂಪ್ ಫೆಸಿಲಿಟಿ ಕೂಡ ಮಾಡ್ತಾ ಇದ್ದೀರಾ ಬಿಕಾಸ್ ತುಂಬಾ ಜನರಿಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ರೀತಿ ಫ್ರೀ ಕ್ಯಾಂಪ್ಸ್ ಮಾಡಿದ್ರೆ ಸಾಕಷ್ಟು ಜನರಿಗೆ ಅದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಕ್ಯಾಂಪ್ಸ್ ಬಗ್ಗೆ ಹೇಳೋದಾದ್ರೆ ನಾವು ಗರ್ಭಗುಡಿ ವತಿಯಿಂದ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕ್ಯಾಂಪ್ಸ್ ಮಾಡಿದೀವಿ ಆಲ್ರೆಡಿ ತುಂಬಾ ಜನಕ್ಕೆ ರೀಚ್ ಆಗಿದೆ ಇದು ಈ ಮಂತ್ ಅಲ್ಲಿ ಇವಾಗ ಹದಿನೇಳನೇ ತಾರೀಕು ಆನೆಕಲ್ ಇದೆ ಇಪ್ಪತ್ತನೇ ತಾರೀಕು ಚಿತ್ತೂರಲ್ಲಿ ಇಪ್ಪತ್ತೆರಡನೇ ತಾರೀಕು ಆಲಿಪುರದಲ್ಲಿದೆ ಸೊ ಅದರ ಮಾಹಿತಿ ಪಡ್ಕೊಂಡು ಅದರ ಉಪಯೋಗನ ಪಡ್ಕೊಂಡು ದಯವಿಟ್ಟು ಜನಗಳು ಇದರ ಬಗ್ಗೆ ಕ್ಯಾಂಪ್ಸ್ ಬಂದು ಹೆಲ್ಪ್ ತಗೋಬೇಕು ಅಂತ ನಂದು ಕೋರಿಕೆ ಎಸ್ ಗರ್ಭಗುಡಿ ಐವಿ ಎಫ್ ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿರುವಂತಹ ದಾಮಿನಿ ಅವರ ನಂಗೆ ಪದಿ ಕೇಳಿಸ್ತಾ ಇದೆಯಾ ಮೇಡಮ್ ಭಾಮಿನಿ ಅಂತ ದಾಮಿನಿ ಅಲ್ಲ ಭಾಮಿನಿ ಭಾಮಿನಿ ಅವರೇ ಸಾರಿ ಭಾಮಿನಿ ಅವರೇ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಏನು ಸಮಸ್ಯೆ ಇತ್ತು ನಿಮಗೆ ಮೇಡಮ್ ನಮಗೆ ಸ್ವಲ್ಪ ಮದುವೆ ಆಗಿದ್ದೆ ಸ್ವಲ್ಪ ಲೇಟ್ ಆಗಾಯ್ತು ಮದುವೆ ಫೋರ್ ಇಯರ್ಸ್ ಆಗಿತ್ತು ಮೇಡಮ್ ನಾವು ಸುಮಾರು ಒನ್ ಇಯರ್ ಆಗಿದ್ ತಕ್ಷಣನೇ ನಾವು ಹಾಸ್ಪಿಟ್ಲ್ ಗೆ ಒಂದ್ ಎರಡ್ ಮೂರ್ ಹಾಸ್ಪಿಟ್ಲ್ ಓಡಾಡದ್ವಿ ನಮ್ಗೆ ಹೋಪ್ಸೆ ಹೊರಟೋಗಿತ್ತು ಆಮೇಲೆ ಇಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆಗುತ್ತೆ ಗರ್ಭಗುಡಿ ಸೆಂಟರ್ ಇದೆಯಲ್ಲ ನಾವು ಇರೋದು ಬೊಮ್ನಳ್ಳಿ ಮೇಡಮ್ ಅದಕ್ಕೆ ಅಲ್ಲಿ ಹೋಗಿ ನಾವು ಪ್ರಿಯಾಂಕಾ ಮೇಡಂನ ಭೇಟಿ ಆದ್ವಿ ಮೇಡಂ ನನಗೆ ಫಸ್ಟ್ ಡೇ ಹಿಸ್ಟ್ರಿ ಬರ್ಸಬೇಕಾದ್ರೂ ನನಗೆ ಹೋಪ್ ಇರ್ಲಿಲ್ಲ ಮೇಡಮ್ ಇದಾದ್ರೂ ನಮಗೆ ಲಾಸ್ಟ್ ಆಸ್ಪೆಟ್ಲ ಆಗುತ್ತಾ ಅಂತ ನಾನು ಹತ್ಕೊಂಡ್ ಹಿಸ್ಟ್ರಿ ಬರ್ತಿದ್ದೀನಿ ಆಮೇಲೆ ಇವರು ಫಸ್ಟ್ ನಮ್ಗೆ ಕೋಆರ್ಡಿನೇಟ್ ಮಾಡಿದ್ದು ಪುಷ್ಪ ಮೇಡಮು ಆ ತರ ಏನಿರುತ್ತೆ ಪ್ರೊಸೀಜರು ಹೆಂಗಿರುತ್ತೆ ಅಂತ ಎಲ್ಲ ಆಮೇಲೆ ಪ್ರಿಯಾಂಕಾ ಮೇಡಮು ನಮ್ಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡೋದು ಮೇಡಮ್ ಸ್ಟೆಪ್ ಬೈ ಸ್ಟೆಪ್ ನಮ್ದು ಏನಾಗಿದೆ ಪ್ರಾಬ್ಲಮು ಏನ್ ಟ್ರೀಟ್ಮೆಂಟ್ ಕೊಡಬೇಕು ಏನ್ ಇಂಜೆಕ್ಷನ್ ಹಾಕ್ಬೇಕು ಅಂತ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಆಯ್ತು ಮೇಡಮ್ ನನಗೆ ಕನ್ಫ್ಯೂವ್ ಆಯ್ತು ಫಸ್ಟ್ ಟೈಮ್ ಐದಿ ಎಫ್ ನನಗೆ ಸಕ್ಸೆಸ್ ಆಯ್ತು ಎಡ ಕಡೆ ಆಗಿರ್ಲಿಲ್ಲ ಹೋಪ್ಸೇ ಹೊರಟೋಗಿಟ್ಟು ಸಕ್ಸೆಸ್ ಆಯ್ತು ಮೇಡಮ್ ಇವಾಗ ಏಟ್ ಮಂತ್ಸ್ ರನ್ನಿಂಗ್ ನನ್ಗೆ ತುಂಬಾನೇ ಖುಷಿ ಆಯ್ತು ಮೇಡಮ್ ಬೇಡದೇ ಇರೋ ದೇವ್ರಿಲ್ಲ ಹೋಗ್ದೇ ಇರೋ ಆದ್ರೆ ತುಂಬಾ ಖುಷಿ ಆಯ್ತು ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಗೆ ನಮ್ ಜೊತೆ ಮಾತ್ನಾಡಿದ್ದಕ್ಕೆ ಏನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಜೊತೆಗೆ ನಿಮ್ಮ ಐ ವಿ ಎಫ್ ಸೆಂಟರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಿಮ್ಗೂ ಕೂಡ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನು ತೆಗೆದ್ಕೊಳ್ಬೇಕು ಅನ್ನುವಂತಹ ಆಸೆ ಇದ್ರೆ ನೀವು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಗೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೋದು ಹಾಗಾದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಹನುಮಂತ್ ನಗರ್ ಜೈನಗರ್ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ಹಾಗೂ ಕಲ್ಯಾಣ್ ನಗರಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಬ್ರಾಂಚಸ್ ಇದೆ ಹಾಗಾಗಿ ನೀವು ಅಲ್ಲಿಗೆ ಭೇಟಿಯನ್ನು ನೀಡಬಹುದು ಜೊತೆಗೆ ಫೋನ್ ನಂಬರ್ ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ತ್ರಿಬಲ್ ಏಟ್ ಡಬಲ್ ಝೀರೋ ಡಬಲ್ ಜೀರೋ ನೈನ್ ಝೀರೋ ನೈನ್ ಮತ್ತೊಂದು ನಂಬರ್ ನೈನ್ ಒನ್ ಫೋರ್ ಏಟ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಟು ಮತ್ತೊಂದು ನಂಬರ್ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಝೀರೋ ಡಬಲ್ ಒನ್ ಒನ್ ತ್ರೀ